ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶೇಷೀಧರ್ ಭಟ್ ಎಂದರಂತೆ ಇವತ್ತಿನ ಪತ್ರಿಕೆಗಳನ್ನು ತೆಗೆದುಕೊಂಡು ತಮ್ಮ ಎದುರು ಬಂದಿದ್ದಾರೆ ಸೊ ಎಲ್ಲ ಪತ್ರಿಕೆಗಳಲ್ಲಿ ಇವತ್ತು ಬಹಳ ಮುಖ್ಯವಾದ ಪ್ರಮುಖವಾದ ಸುದ್ದಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ತಮ್ಮ ಮನ್ ಕಿ ಬಾತ್ ಏನಿದೆ ಆ ಒಂದು ಕಾರ್ಯಕ್ರಮದಲ್ಲಿ ಆಡಿರುವ ಮಾತುಗಳು ಸೊ ಈ ಮಾತಿಗೆ ಸಂಬಂಧಪಟ್ಟ ಹಾಗೆ ಉದಯವಾಣಿ ಪತ್ರಿಕೆ ಹೆಡ್ಲೈನ್ ಹೀಗಿದೆ ತಂಟೆಗೆ ಬಂದರೆ ಅಷ್ಟೇ ಭಾರತ ಮಾತಿಗೆ ಅಪಮಾನವಾದರೆ ಸುಮ್ಮನೆ ಬಿಡಲ್ಲ ನೆರೆ ರಾಷ್ಟ್ರಕ್ಕೆ ನೇರವಾಗಿಯೇ ಎಚ್ಚರಿಕೆ ನೀಡಿದ ಮೋದಿ ಹಾಗೆಯೇ ಪ್ರಜಾವಾಣಿ ಪತ್ರಿಕೆಯಲ್ಲಿದೆ ತಕ್ಕ ಪ್ರತ್ಯುತ್ತರ ಮೋದಿ ಅಂತ ಅದರ ಜೊತೆಗೆ ಇನ್ನೊಂದು ಸುದ್ದಿ ಪ್ರಜಾವಾಣಿಯಲ್ಲಿದೆ ಅದು ಸಾಗರದಲ್ಲಿ ಸಮರಾಭ್ಯಾಸ ಭಾರತ ಜಪಾನ್ ನೌಕಾಪಡೆಗೆಯ ಜಂಟಿಕವಾಯಿತು ಚೀನಾಕ್ಕೆ ಸ್ಪಷ್ಟ ಸಂದೇಶ ರವಾನೆ ಅಂತ ಹಾಗೆಯೇ ಹಿಂದೂ ಪತ್ರಿಕೆ ಕೂಡ ಇದನ್ನು ಮೊದಲ ಹೆಡ್ಲೈನ್ ಸುದ್ದಿಯನ್ನಾಗಿ ಮಾಡಿದೆ ಬಿ ರಿಪ್ಲೈ ಗಿವನ್ ಟು ದೋಸ್ ಕ ವೇಟಿಂಗ್ ಅವರ್ ಟೆರಿಟರಿ ಸೇಸ್ ಪ್ರಿಯ ಪಿ ಎಮ್ ಚಾಲೆಂಜಸ್ ದಟ್ ಟೂ ತೌಸಂಡ್ ಟ್ವೆಂಟಿ ಹ್ಯಾಸ್ ಬ್ರಾಟ್ ಶುಡ್ ಡಾಟ್ ವೀತ್ ದ ಕಂಟ್ರಿ ಡೌನ್ ಸೊ ಇದು ಭಾಳ ಪ್ರಮುಖ ಸುದ್ದಿ ಈ ಸುದ್ದಿಯ ವಿವರಗಳನ್ನು ನೋಡೋಣ ಏನು ಪ್ರಧಾನಿಯವರು ಏನು ಮಾತನ್ನು ಆಡಿದ್ದಾರೆ ಅಂತ ಸೊ ಲಡಾಖ್ ಮೇಲೆ ಕಣ್ಣು ಹಾಕಿದವರಿಗೆ ಭಾರತ ತಕ್ಕ ಪಾಠ ಕಲಿಸಿದೆ ಹಿಮಾಲಯದ ಮೈ ಕೊರೆಯುವ ಚಳಿಯಲ್ಲಿ ಶಸ್ತ್ರಧಾರಿಗಳಾಗಿ ನಿಂತಿರುವ ನಮ್ಮ ವೀರ ಯೋಧರು ಭಾರತ ಮಾತೆಗೆ ಅಪಮಾನ ಎಸಗಲು ಬಂದವರನ್ನು ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ ಬಿಡುವುದೂ ಇಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಚೀನಾಕ್ಕೆ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ ಅರವತ್ತಾರನೇ ಮನ್ ಕಿ ಬಾತ್ ರೆಡಿಯೋ ಭಾಷಣದ ಆರಂಭದಲ್ಲಿ ಮೋದಿ ಭಾನುವಾರ ಚೀನಾದ ವಿರುದ್ಧ ಮಾತಿನ ಗುಂಡುಗಳನ್ನು ಸಿಡಿಸಿದರು ಭಾರತಕ್ಕೆ ಮಿತ್ರ ರಾಷ್ಟ್ರದ ಪಾತ್ರವನ್ನು ನಿರ್ವಹಿಸುವುದು ಗೊತ್ತು ಗಡಿ ಉಲ್ಲಂಘಿಸಿ ಬಂದವರಿಗೆ ಸೂಕ್ತ ಪ್ರತ್ಯುತ್ತರ ನೀಡುವುದು ಚೆನ್ನಾಗಿ ಗೊತ್ತು ಎನ್ನುವ ಮೂಲಕ ಯುದ್ಧೋನ್ಮಾದದ ಚೀನಾಕ್ಕೆ ತೀಕ್ಷ್ಣವಾಗಿ ಕುಟುಕಿದರು ಸೇನೆ ಸೇರುವ ಉತ್ಸಾಹ ಗಾಲ್ವಾನ್ ಕಣಿವೆಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಭಾರತ ಗೌರವ ನಮನ ಸಮರ್ಪಿಸುತ್ತೆ ಅವರ ಶೌರ್ಯವನ್ನು ದೇಶ ಶಾಶ್ವತಿ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುತ್ತೆ ಅನ್ನುವ ಮಾತನ್ನು ಅವರು ಆಡ್ತಾ ಆಡಿದ್ದ ಆಡಿದ್ದಾರೆ ಅನ್ನೋದು ಸೊ ಹಾಗೆಯೇ ಪ್ರಜಾವಾಣಿಯ ವರದಿ ಏನು ಹೇಳುತ್ತೆ ಅಂತ ಭಾರತ ಮಾತೆಗೆ ಅವಮಾನವಾದರೆ ಸುಮ್ಮನೆ ಕೂರ್ಲಲ್ಲ ಅನ್ನುವ ವಾಕ್ಯ ಉದಯವಾಣಿಯಲ್ಲಿ ಇದೆ ಸೊ ಪ್ರಜಾವಾಣಿಯಲ್ಲಿ ಏನಿದೆ ಭಾರತದ ಭೂಭಾಗದ ಮೇಲೆ ಕಣ್ಣಿಟ್ಟವರಿಗೆ ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಸ್ನೇಹಕ್ಕೆ ಭಾರತ ಮಹತ್ವ ನೀಡುತ್ತೆ ಜೊತೆಗೆ ಎದುರಾಳಿಗಳಿಗೆ ತಕ್ಕ ಉತ್ತರ ನೀಡಲು ದೇಶ ಸಮರ್ಥ ಆಗಿದೆ ಅಂತ ಚೀನಾಕ್ಕೆ ಪರೋಕ್ಷ ಎಚ್ಚರಿಕೆ ನೀಡಿದ್ದಾರೆ ತಿಂಗಳ ಬಾಲ್ವ ಕಾರ್ಯಕ್ರಮದ ಹೇಗೆ ಇಪ್ಪತ್ತೋದೃಶ್ ಅವರು ಸ್ವಾಮಿಸಿದರು ದೇಶದಲ್ಲಿ ತಯಾರಾದ ಉತ್ಪನ್ನಗಳ ಬಳಕೆಯನ್ನು ಪ್ರಧಾನಿ ಒತ್ತಿ ಹೇಳಿದರು ಸ್ಥಳೀಯ ಸರಕುಗಳ ಬಳಕೆಯಿಂದ ದೇಶದ ಆರ್ಥಿಕತೆ ಬಲಗೊಳ್ಳುತ್ತೆ ಅಂತ ಹೇಳಿದರು ಸ್ವಾವಲಂಬನೆ ದೇಶದ ಮುಂದುವರಿದ ಗುರಿ ಅಂತ ಹೇಳಿದರು ಪೂರ್ವ ಲಡಾಖ್ನಲ್ಲಿ ಉದ್ಭವಿಸುವ ಪರಿಸ್ಥಿತಿಯನ್ನು ಗಮನಿಸಿದರೆ ಅಸ್ಸಾಂ ಮಹಿಳೆಯೊಬ್ಬರು ಸ್ಥಳೀಯ ಪದಾರ್ಥಗಳನ್ನು ಬಳಸಲು ತೀರ್ಮಾನಿಸಿದ್ದಾರೆ ಅಂತ ಮಾತನಾಡಿದ್ರು ಆದರೆ ಇದಕ್ಕೆ ಕಾಣ್ತಾ ಇಲ್ಲ ನನಗೆ ಭಾರತ ಮಾತೆಗೆ ಅಪಮಾನವಾದರೆ ಸುಮ್ಮನೆ ಬಿಡಲ್ಲ ಇದು ಉದಯವಾಣಿಯಲ್ಲಿ ಮಾತ್ರ ಆ ಸಾಲಿದೆ ಪ್ರಜಾವಾಣಿಯ ವರದಿಯಲ್ಲಿ ಆ ಸಾಲಿಲ್ಲ ಇನ್ನು ಇಂಗ್ಲೀಷ್ ಪತ್ರಿಕೆ ಹಿಂದೂ ಅನ್ನೋಣ ಇದರಲ್ಲಿ ಏನಿದೆ ಅಂತ ನಂತರ ನಾವು ವಿಶ್ಲೇಷಣೆ ಮಾಡ್ಬೋದು ಅಂತ Prime Minister Narendra Modi on Sunday put out a strong statement on the ongoing stalemate between India and China in East Ladakh, saying that the world has seen India's commitment to protecting its borders and sovereignty in Ladakh. A befitting reply has been given to those coveting our territory. He said this in his monthly radio broadcast, Maniki Bath, referring to the sacrifices of the 20 soldiers killed in the clash with Chinese troops on June 15th as uh, one that the whole uh, country paid homage to. India in peace loving, but if anyone casts an eye on our territory and sovereignty, we are more than capable of giving a befitting reply, he said.

ಭಾರತ ಮಾತಗೆ ಅಪಮಾನವಾದರೆ ಸುಮ್ಮನೆ ಬಿಡಲ್ಲ ಅಂತ ಆ ವಾಕ್ಯ ಮೋದಿ ಬಾಯಲ್ಲಿ ಬಂದಿದ್ದೋ ಅಥವಾ ಪತ್ರಿಕೆ ಬಾಯಲ್ಲಿ ಬಂದಿದ್ದೋ ಗೊತ್ತಿಲ್ಲ ಇದು ಎಮೋಷನಲ್ ಆದ ವಿಚಾರಗಳು ಆದರೆ ಒಟ್ಟಾರೆ ಪ್ರಧಾನಿಯ ಮಾತಿನಲ್ಲಿರುವ ಬಹಳ ಮುಖ್ಯವಾದ ಅಂಶ ಅಂದರೆ ನಮ್ಮ ಭಾಗವನ್ನು ಭೂಭಾಗವನ್ನು ಕಬಳಿಸೋದಕ್ಕೆ ಯಾರು ಬಂದಿದ್ದರೂ ಅವರಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೇವೆ ಅಂತ ಮೋದಿಯವರು ಹೇಳಿದ್ದಾರೆ ಇದು ಭಾಳ ಮಹತ್ವದ್ದು ಅಂತ ನನಗೆ ಅನಿಸುತ್ತೆ ಆದರೆ ಇದಕ್ಕೂ ಮೊದಲು ಪ್ರಧಾನಿ ಭಾಷಣ ಮಾಡೋದಕ್ಕೆ ಸ್ವಲ್ಪ ಮೊದಲು ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾಗಿ ಇರುವಂಥ ರಾಹುಲ್ ಒಂದು ಟ್ವೀಟ್ ಮಾಡಿದರು ಅದಕ್ಕೆ ಪ್ರತ್ಯುತ್ತರವೇನೋ ಅನ್ನುವಂತೆ ಇವ್ರು ಮಾತಾಡಿದ್ದಾರೆ ಸರಿ ಭಾರತದ ಸೈನಿಕರು ವೀರರು ದೇಶದ ಗಡಿಯನ್ನು ಕಾಪಾಡ್ತಾರೆ ಎಲ್ಲವೂ ಕೂಡ ಎಮೋಷನಲ್ ಆದ ವಿಚಾರಗಳು ಸರಿ ಆದರೆ ಈ ಚೀನಾ ಮತ್ತು ಭಾರತದ ನಡುವಿನ ಏನು ಕಾನ್ಫ್ಲಿಕ್ಟ್ ಏನಿದೆ ಅದರ ಬಹಳಷ್ಟು ಅಂಶಗಳು ಇನ್ನೂ ನಿಗೂಢವಾಗಿ ಹೊರಗಡೆ ಬಂದಿಲ್ಲ ನಾವು ಭಾರತೀಯರಾಗಿ ನಮ್ಮ ತಿಳ್ಕೊಳ್ಬೇಕು ಅಂತ ಆಸೆ ಮೋದಿಯವರಾಗಲಿ ಸರ್ಕಾರ ಆಗಲಿ ಸೊ ಅದರ ಸ್ವಲ್ಪ ವಿವರ್ಸಿದ್ರೆ ನಮ್ಗೆ ಸಂತೋಷ ಆಗುತ್ತೆ ಈ ಆಗಿ ಇದನ್ನು ಹೇಳೋದೆಲ್ಲ ಸರಿಯಾದದ್ದೇ ನಮಗೂ ಇಷ್ಟ ಅದು ಚೀನಾಕ್ಕೆ ಸರಿಯಾದ ಪಾಠ ಕಲಿಸ್ಬೇಕು ಭಾರತ ಪಾಠ ಕಲಿಸಿದರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ ಈಗ ಮೋದಿಯವರು ಹೇಳಿದ ಪ್ರಕಾರ ಪಾಠ ಕಲಿಸಿದ್ದೀವಿ ಅಂತ ಅಂದರೆ ವಾಸ್ತವ ಸ್ಥಿತಿ ಹೇಗಿದೆ ಅನ್ನೋದು ಭಾಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಸೊ ಪಾಠ ಕಲಿಸಿದ್ದೀವೋ ಇಲ್ವೋ ಪಾಠ ಕಲಿಸಿದರೆ ಹ್ಯಾಕ್ ಕಲಿಸಿದ್ದೀವಿ ಇಂತಹ ಅಂಶಗಳೇನಿವೆ ಇಂಥ ಅಂಶಗಳು ಭಾಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಎಸ್ ಅದಲ್ ಆದರೆ ಬೇರೆ ಬೇರೆ ರೀತಿಯ ವರದಿಗಳು ಗಡಿಯಿಂದ ಬರ್ತಾ ಇದೆ ಚೀನಾ ಭಾರತದ ಒಳಗಡೆ ಪ್ರವೇಶ ಮಾಡಿದೆಯಾ ಕೆಲವು ಇಂಡಿಪೆಂಡೆಂಟ್ ಸ್ಯಾಟ್ಲೈಟ್ ಏನಿದೆ ಆ ಸ್ಯಾಟಲೈಟನ್ನು ಯಾರು ಆಪ್ರೇಟ್ ಮಾಡ್ತಾರೆ ಯಾರು ಅದರ ಮಾಹಿತಿಯನ್ನು ಅದರ ಸಹ ಆಸ್ಟ್ರೇಲಿಯನ್ನು ಒಂದು ಸಂಸ್ಥೆ ಕೂಡ ಬಿಡುಗಡೆ ಮಾಡಿದೆ ಕೆಲವು ವಿಜುವಲ್ ಆವಾಗ ಅನುಮಾನ ಬರುತ್ತೆ ಚೀನಾ ಎಲ್ಲೋ ಭಾರತ ಒಳಗಡೆ ಬಂದಿದೆಯಾ ಅನ್ನುವುದು ಆ ಅನುಮಾನ ಅಂತ ವಾಟ್ ಎವರ್ ಇಟ್ ಮೇ ಬಿ ಅನುಮಾನ ಸಹಜವಾದ ಆದರೆ ನಾವು ನಮ್ಮ ಸೈನಿಕರ ಶೌರ್ಯವನ್ನು ಇನ್ ಅವರ್ ಕ್ವಶನ್ ಇಟ್ ನಾವು ಯಾವತ್ತೂ ಪ್ರಶ್ನೆ ಮಾಡಲ್ಲ ಅರವತ್ತೆರಡರಲ್ಲಿ ಭಾರತ ಸೋತ್ ಸಂದರ್ಭದಲ್ಲೂ ಕೂಡ ನಾವು ಸೈನಿಕರನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ ನಾವು ಪ್ರಶ್ನಿಸಕೂಡುದು ಆದರೆ ವ್ಯತ್ಯಾಸ ನಮ್ಗೆ ಗೊತ್ತಿರೋದು ನಾನು ಪ್ರಭುತ್ವವನ್ನು ಪ್ರಶ್ನಿಸುವ ಹಕ್ಕಿದೆ ಅಂತ ನಮಗೆ ಸೈನಿಕರನ್ನು ಪ್ರಶ್ನಿಸೋ ಅವರ ದೇಶಭಕ್ತಿಯನ್ನು ನಾವು ಪ್ರಶ್ನಿಸಕೂಡುದು ಅಂತ ನಂಬಿದೆವನು ನಾನು ಎಟ್ ಎನಿಕಾಸ್ ಅವರ ದೇಶಭಕ್ತಿಯನ್ನು ನಾವು ಪ್ರಶ್ನಿಸಬಾರದು ಆದರೆ ನಾವು ಯಾರನ್ನು ಪ್ರಶ್ನಿಸಬಹುದು ಪ್ರಭುತ್ವವನ್ನು ಪ್ರಶ್ನಿಸ್ಬೋದು ಅದನ್ನು ಕೂಡ ಪ್ರಭುತ್ವದ ದೇಶಭಕ್ತಿಯನ್ನು ನಾನು ಪ್ರಶ್ನಿಸ್ತಾರೆ ಮೋದಿಯವರ ದೇಶಭಕ್ತಿಯನ್ನು ನಾನು ಪ್ರಶ್ನಿಸ್ತಾ ಇಲ್ಲ ಆಗಿನ ಅಮಿತ್ ಶಾ ಅವರ ದೇಶಭಕ್ತಿಯನ್ನು ನಾನು ಪ್ರಶ್ನಿಸ್ತಾ ಇಲ್ಲ ನಾನು ನಾವು ಪ್ರಶ್ನಿಸಬೇಕಾದ್ದು ನಾವು ಸರಿಯಾದ ಉತ್ತರವನ್ನು ಚೀನಾಕ್ಕೆ ಕೊಟ್ಟಿದ್ದೀವಿ ಅಂತಾದರೆ ಆ ಸರಿಯಾದ ಉತ್ತರ ಯಾವುದು ಏನು ಆ ವಿವರಗಳನ್ನು ತಿಳಿದುಕೊಳ್ಳುವಕ್ಕೆ ನಮಗೆಲ್ಲ ಇದೆ ಅಂತ ನಾನು ನಂಬ ಸರಿಯಾದ ಉತ್ತರ ಅಂದರೆ ಏನು ನಮ್ಮದು ಇಪ್ಪತ್ತು ಸೈನಿಕರು ಹುತಾತ್ಮರಾಗ್ಬಿಟ್ರು ಗಡಿಯಲ್ಲಿ ಅಲ್ವಾ ಸೊ ಅವ್ರದ್ದು ಎಷ್ಟು ಸೈನಿಕರು ಅದು ನಿಜವಾಗಿ ಏನು ಭಾರತದ ಭೂಭಾಗ ಏನಿದೆ ಭಾರತದ ಭೂಭಾಗವನ್ನು ಎಷ್ಟರ ಮಟ್ಟಿಗೆ ಯು ಸಿ ದಟ್ ಚೀನಾ ಒಳಗೆ ಬಂದಿದ್ದೀಯ ಭೂಭಾಗದ ಒಳಗಡೆ ಏನಾಗಿದೆ ಈ ವಿವರಗಳೇ ಗೊತ್ತಿಲ್ಲ ನಾವು ನಂಬಬೇಕು ನಾವು ನಂಬುತ್ತೀವಿ ಆದರೂ ಪ್ರಶ್ನೆ ತಪ್ಪು ಅಂತ ನನಗೇನು ಅನಿಸಲ್ಲ ನಾವು ಪ್ರಶ್ನೆ ಕೇಳಬೇಕಾಗತ್ತೆ ಅಂತ ಅದಕ್ಕೆ ನಾವು ಪ್ರಶ್ನೆ ಕೇಳೋದು ಆದರೆ ಅದು ನಾವು ಪ್ರಶ್ನೆ ಕೇಳತಕ್ಕನ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಹಚ್ಚಲಾಗುತ್ತೆ ಸೊ ಏನಪ್ಪ ಒಂದು ಸುಮ್ಮನೆ ವಿರೋಧಿ ವಿರೋಧಿ ಅಲ್ಲ ನಮ್ಗೆ ತಿಳಿದುಕೊಳ್ಬೇಕು ಅಂತ ಸೋ ಇನಿವೆ ಮೋದಿ ಒಂದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಿಗೆ ಉತ್ತರ ಕೊಡುವ ಯತ್ನವನ್ನು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ದೇ ಆರ್ ಟಾರ್ಗೆಟಿಂಗ್ ಕಾಂಗ್ರೆಸ್ ಅಧ್ಯಕ್ಷರು ಸೊ ಹಾಗೆಯೇ ನಿನ್ನೆ ಇನ್ನೊಂದು ಭಾಳ ಮುಖ್ಯವಾದ್ದು ಅಂದರೆ ಎ ಎನ್ ಐ ಸುದ್ದಿ ಸಂಸ್ಥೆಗೆ ಗೃಹ ಸಚಿವರು ಕೊಟ್ಟಿರುವ ಸಂದರ್ಶನ ಅಮಿತ್ ಶಾ ಸೊ ಅದು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ಸೊ ಅಮಿತ್ ಶಾ ಬ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ನಾನು ಓದ್ತೀನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಚೀನಾ ಜೊತೆಗಿನ ಘರ್ಷಣೆ ಮತ್ತು ಕೊರೋನಾ ವೈರಸ್ ವಿರುದ್ಧ ಹೋರಾಟದಲ್ಲಿ ನಾವೇ ಗೆಲ್ಲಲಿದ್ದೇವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಅಷ್ಟೇ ಅಲ್ಲ ಚೀನಾ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ನಡೆಸ್ತಾ ಇರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ತರಾಟೆಗೆ ತೆಗೆದುಕೊಂಡ ಅವರು ರಾಹುಲ್ ಗಾಂಧಿ ತಮ್ಮ ಹೇಳಿಕೆಗಳಿಂದ ಚೀನಾ ಮತ್ತು ಪಾಕಿಸ್ತಾನವನ್ನು ಖುಷಿಪಡಿಸುತ್ತಿದ್ದಾರೆ ಎಂಬ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಇಂಥ ಸಂದಿಗ್ಧ ಸಮಯದಲ್ಲಿ ರಾಹುಲ್ ಗಾಂಧಿ ಚೀನಾ ಪಾಕಿಸ್ತಾನ ಇಷ್ಟಪಡುವುದನ್ನೇ ಹೇಳುತ್ತಿದ್ದಾರೆ ರಾಹುಲ್ ಅವರ ಹ್ಯಾಶ್ ಚೀನಾ ಪಾಕ್ ಪ್ರೋತ್ಸಾಹಿಸುತ್ತಿರುವುದು ಕಾಂಗ್ರೆಸ್ಗೆ ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಪೂರ್ವ ಲಡಾಖ್ ಗ ಗಡಿ ಬಿಕ್ಕಟ್ಟಿನ ಚರ್ಚೆ ನಡೆಸಲು ನಾವು ಸಿದ್ಧರಿದ್ದೇವೆ ಸಂಸತ್ತಿನ ಕಲಾಪಕ್ಕೆ ಬನ್ನಿ ಈ ಬಗ್ಗೆ ಚರ್ಚಿಸೋಣ ಅಂತ ಅವರು ಆಹ್ವಾನಿಸಿದ್ದಾರೆ ಸೊ ಒಂದು ಹತ್ತೊಮೊತ್ತು ಈ ಅರವತ್ತೆರಡರಿಂದ ಇಲ್ಲಿವರೆಗೆ ಚೀನಾ ಗಡಿಯಲ್ಲಿ ಏನೇನು ನಡೆದಿದೆ ಎಲ್ಲವನ್ನು ಚರ್ಚೆ ನಡೆಸೋಣ ಈ ಬಗ್ಗೆ ನೀವು ದಾಖಲೆ ಸಮೇತವಾಗಿ ಬನ್ನಿ ಆದರೆ ನಮ್ಮ ವೀರ ಯೋಧರು ಗಡಿಯಲ್ಲಿ ಹೋರಾಡುತ್ತಿರುವಾಗ ಸರ್ಕಾರ ಈಗಾಗಲೇ ಒಂದು ದೃಢ ನಿಲುವು ತೆಗೆದುಕೊಂಡಿದೆ ಇಂಥ ಸಮಯದಲ್ಲಿ ಎದುರಾಳಿಗಳನ್ನು ಮೆಚ್ಚುವಂತ ಮೆಚ್ಚುವಂಥ ಹೇಳಿಕೆ ನೀಡುವುದನ್ನು ನಿಲ್ಲಿಸಿ ಅಂತ ಅಮಿತ್ ಶಾ ಹೇಳಿದ್ದಾರೆ ಸೊ ಅಮಿತ್ ಶಾ ಅವರು ಈ ಮಾತುಗಳನ್ನು ಸಂದರ್ಶನ ಕೊಟ್ಟಿದ್ದು ನಾನು ಹೇಳಿದಾಗ ಎನ್ ಐ ಏಷ್ಯಾ ಇಂಟರ್ನ್ಯಾಷನಲ್ ನ್ಯೂಸ್ ಅಂತ ಏನಿದೆ ಆ ಸಂಸ್ಥೆಗೆ ಪ್ರಾಯಶಃ ಮೋದಿಯವರು ಅದಕ್ಕೆ ಕೊಡ್ತಾರೆ ಅದೊಂದು ಅದು ಬಿಟ್ಟು ಬೇರೆ ಚಾನೆಲ್ಗಳಿಗೆ ಪತ್ರಿಕೆಗಳಿಗೆ ಸಂದರ್ಶನ ಕೊಡೋದು ಇವರು ಕಡಿಮೆ ಅನ್ನೋದು ಸೊ ಆ ಸಂದರ್ಶಕ ಆದರೆ ಈ ಸಂದರ್ಶನ ಭಾಳ ಮಹತ್ವದ ಕೆಲವು ಅಂಶಗಳನ್ನು ಹೇಳಿದೆ ಅಂತ ಅನಿಸುತ್ತೆ ಒಂದು ಮಾತುಕತೆಗೆ ಬನ್ನಿ ಅರವತ್ತೆರಡರಿಂದ ಅಂತ ಅಮಿತ್ ಶಾ ನೀಡಿದ್ದಾರೆ ಅರವತ್ತೆರಡರಲ್ಲಿ ಮೋಸ ಆಯಿತು ನಾವು ಕಳೆದ್ಕೊಂಡಿದ್ದೀವಿ ಈಗ ಅನುಮಾನ ಇಲ್ಲ ಕಾಂಗ್ರೆಸ್ನವ್ರು ತಪ್ಪು ಮಾಡಿದ್ದಾರೆ ಜನ ಕಳಿಸಿದ್ದಾರೆ ನೆಲ ಅನುಭವಿಸ್ತಾರೆ ಅವರು ಇದು ಇಸ್ ಅ ಡೆಮೊಕ್ರಸಿ ಕಾಂಗ್ರೆಸ್ ಚೀನಾದ ಗಡಿ ತಂಟೆಯನ್ನಾಗಲಿ ಇನ್ನೊಂದಾಗಲಿ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಎಗ್ರಿ ಎಲ್ಲವೂ ಅವ್ರದ್ದೇ ತಪ್ಪು ಐ ಅಗ್ರಿ ಆ ಕಾರಣಕ್ಕೆ ಅವ್ರು ಕಳಿಸ್ಬಿಟ್ಟು ನಿಮ್ಮನ್ನು ಕಳಿಸಿದ್ದಾರೆ ನೀವು ಏನು ಮಾಡಿದಿರಿ ಅಂತ ಹೇಳಿ ದಟ್ ದ್ ದ ಒನ್ ಥಿಂಗ್ ಯು ಶು ಟೆಲ್ ನೀವು ಏನು ಮಾಡಿದ್ದೀರಿ ಅನ್ನೋದು ದೇಶದ ಜನಕ್ಕೆ ತಿಳಿಸ್ಬೇಕು ನಾವು ನಿಮ್ಮನ್ನು ಪ್ರಶ್ನೆ ಮಾಡಿದಾಗ ಆ ಸಂದರ್ಭದಲ್ಲಿ ನೀವು ಇದಕ್ಕಿದಾಗ ಕಾಂಗ್ರೆಸ್ ಕಡೆ ಕೈ ತೋರಿಸಿ ತಪ್ಪಿಸ್ಕೊಂಡು ಹೋಗೋದಕ್ಕಾಗಲ್ಲ ತಪ್ಪಿಸ್ಕೊಂಡು ಹೋಗಕೂಡುದು ಅದು ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ನೀವು ಈಗ ಇಲ್ಲಿ ಮಾಡ್ತಾ ಇರುವುದೇನು ಅಂತಂದರೆ ಈಗ ಗಡಿಯತ್ರ ಏನಿದೆ ಸ್ಥಿತಿ ಹೇಳಿಯಪ್ಪ ಅಂತಂದರೆ ತಕ್ಷಣ ನೀವು ಕಾಂಗ್ರೆಸ್ ಅರವತ್ತೆರಡರಿಂದ ಏನು ಮಾಡಿದೆ ಸದಸ್ಯದಲ್ಲಿ ಚರ್ಚೆ ಮಾಡೋಣ ಅನ್ನೋ ಮಾತಾಡೋಣ ನಾನು ಕಾಂಗ್ರೆಸ್ ಕೂಡ ಜವಾಬ್ದಾರಿಯಿಂದ ವರ್ತನೆ ಮಾಡುತ್ತಾ ಇದೆ ಅಂತ ನಾನು ಹೇಳಲ್ಲ ರಾಹುಲ್ ಗಾಂಧಿ ಕೆಲವೊಮ್ಮೆ ಭಾಳ ಬಾಲಿಷ್ಯವಾದ ಹೇಳಿಕೆಗಳನ್ನು ಕೊಡ್ತಾರೆ ಸೊ ಹಾಗೆಯೇ ವಿಷಯವನ್ನು ತಿಳಿದುಕೊಳ್ಳದೆ ಹೇಳಿಕೆ ಕೊಡ್ತಾರೆ ಹಲವು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಕೊಟ್ಟ ಹೇಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಪಾಕಿಸ್ತಾನಕ್ಕೆ ಸಹಾಯ ಆಗುವಂತೆ ಇತ್ತು ಅನ್ನುವುದು ನಿಜ ನಾ ಅದನ್ನು ಕೂಡ ಡೆನೆ ಮಾಡಲ್ಲ ಅದಕ್ಕೆ ಅವ್ರನ್ನ ತರಾಟೆಗೆ ತಿಳ್ಕೊಂಡು ಆದರೆ ನೀವು ಹೇಳಬೇಕಲ್ವಾ ನೀವು ಏನನ್ನು ಮಾಡಿದ್ದೀರಿ ಆ್ಯಕ್ಚುಲಿ ಗಡಿ ನಿಯಂತ್ರಣ ರೇಖೆಯ ಬಳಿ ಸ್ಥಿತಿ ಹೇಗಿದೆ ನಮಗೆ ಗೊತ್ತಿಲ್ಲ ಭಾರತೀಯರಿಗೆ ಗೊತ್ತಿಲ್ಲ ನಾವು ಕತ್ತಲೆಯಲ್ಲಿದ್ದೇವೆ ನಾವು ನಿಮ್ಮ ಮಾತನ್ನು ನಂಬಬೇಕು ಅನ್ನೋದು ನಿಜ ಆದರೆ ನೀವು ಆಡುವ ಮಾತುಗಳು ನಿಮ್ಮನ್ನು ಸ ನಮ್ಮನ್ನು ಸಂಶಯಕ್ಕೆ ಎಡೆ ಮಾಡುತ್ತೆ ಅನ್ನೋದು ಯೋಚನೆ ಮಾಡಿ ಅಮಿತ್ ಶಾ ಅವರು ಇದನ್ನು ಕೂಡ ರಾಜಕೀಕರಣಗೊಳಿಸೋದಕ್ಕೆ ಯತ್ನ ಮಾಡ್ತಾರೆ ಅಮಿತ್ ಶಾ ಅವರಿಗೆ ಯಾವುದನ್ನೂ ಕೂಡ ರಾಜಕೀಯ ಮಾಡದೆ ಮಾತಾಡೋಕ್ಕೆ ಬರಲ್ಲ ಅವರಿಗೆ ಈ ದೇಶದ ಗೃಹ ಸಚಿವರು ಅವರು ಪ್ರತಿಯೊಂದು ಕೂಡ ಅವರು ರಾಜಕೀಯ ಲಾಭದ ಲೆಕ್ಕಾಚಾರದ ಮೇಲೇ ಅವರು ಮಾತನಾಡ್ತಾರೆ ರಾಜಕೀಯ ಲಾಭ ಇಲ್ಲದೆ ಅಮಿತ್ ಶಾ ಇಲ್ಲ ಅಮಿತ್ ಶಾ ಇಲ್ಲದೆ ರಾಜಕೀಯ ಲಾಭ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡೋಕ್ಕೆ ಇವರ ಇವರು ಈ ಹೇಳಿಕೆ ಕೂಡ ನನಗೆ ಹಾಗೆ ಅನಿಸ್ ಅರವತ್ತೆರಡರಿಂದ ಬನ್ನಿ ನೀವು ಪೊಲಿಟಿಕಲ್ ಪಾರ್ಟಿ ಚರ್ಚೆ ಮಾಡ್ಕೊಂಡು ಈಗ ಹೇಳ್ರಪ್ಪ ನಾವು ಚೀನಾವನ್ನು ತಡೆಯೋದಾಗೆ ಗಡಿಯಲ್ಲಿ ಅಲ್ವಾ ಅದನ್ನು ಬಿಟ್ಟುಬಿಟ್ಟು ನೀವು ಯಾಕೆ ಈ ರೀತಿ ನೀವು ಬನ್ನಿ ಮಾತಾಡೋಣ ಚರ್ಚೆ ಮಾಡೋಣ ನೀವು ಹಂಗೆ ಮಾಡಿದಿರಿ ನಾವು ಹಂಗೆ ಮಾಡಿದಿರಿ ದೇಶದ ಜನ ನಿಮ್ಮಿಬ್ಬರು ಎರಡು ಪಕ್ಷಿಗಳ ಜಗಳವನ್ನು ನೋಡ್ತಾ ಕುತ್ಕೋಬೇಕಾ ನಾವು ನಿಮಗೆ ಸರಿನಾ ಸರಿನಾ ಹಾಳಾಗೋಗ್ರಪ್ಪ ಕಾಂಗ್ರೆಸ್ ಮುಳುಗೋಯ್ತು ಹೋಯ್ತು ಸದ್ಯದಲ್ಲ ಅದೇ ಅಧಿಕಾರಕ್ಕೆ ಬರೋ ಸ್ಥಿತಿಯಲ್ಲೂ ಕಾಂಗ್ರೆಸ್ ಇಲ್ಲ ರಾಹುಲ್ ಗಾಂಧಿ ಯಾವತ್ತು ನೋಡಿದ್ರು ಕೂಡ ಮೋದಿಗೆ ಸರಿಸಾಟಿ ಅಂತ ಅನಿಸಲ್ಲ ಐ ಅಗ್ರಿ ಫಾರ್ ದ್ಯಾಟ್ ಬಿಡಿ ಅದನ್ನು ರಾಹುಲ್ ಗಾಂಧಿ ಅವ್ರನ್ನ ಬಿಡಿ ಅನ್ನು ಬಿಡಿ ನಿಮ್ಮದ ಹೇಳಿ ನೀವೇನನ್ನು ಮಾಡಿದಿರಿ ಗಡಿಯಲ್ಲಿ ನಿಜವಾದ ಸ್ಥಿತಿಯಾಗಿದೆ ಆ ವಿಚಾರವನ್ನು ಮಾತನಾಡಲ್ಲ ಅದನ್ನು ಬಿಟ್ಟು ಅವ್ರನ್ನ ದೂಷ ನೀ ಕಳ್ಳರು ನೀ ಕಳರು ನೀ ಕಳ್ರು ಅಂತ ಹೇಳ್ಕೊತಾ ನೀವು ನೀವೇನು ಅವರು ಕಳ್ಳರು ಅವ್ರು ಸುಳ್ಳರು ಅವರು ಭ್ರಷ್ಟರು ಓಕೆ ಕಾಂಗ್ರೆಸ್ ಮುಳುಗೋಯ್ತು ಹೋಯ್ತು ಬಿಡಿ ನಿಮ್ಮದೇಳಿ ಹೇಳಲ್ಲ ಇದು ಇದು ಭಾಳ ಒಂಥರ ಮೋದಿ ಮತ್ತು ಅವರ ಪಾರ್ಟಿ ಭಕ್ತರದ ಹಾಗೆಯೇ ಅವ್ರ ಬಗ್ಗೆ ನೀವು ಯಾವಾಗಲೇ ಮಾತನಾಡಿ ಅವರು ಇನ್ನೊಂದು ಪಾರ್ಟಿಯನ್ನು ದೂಷಿಸ್ತಾರೆ ಕಾಂಗ್ರೆಸನ್ನು ದೂಷಿಸ್ತಾರೆ ರಾಹುಲ್ ಗಾಂಧಿಯನ್ನು ದೂಷಿಸ್ತಾರೆ ಅವ್ರಿಗೆ ಅವಮಾನ ಮಾಡ್ತಾರೆ ಇನ್ನೇನು ಮಾಡೋದು ಅವ್ರ ಭಕ್ತರು ಕೂಡ ಅದನ್ನೇ ಕಲ್ತುಬಿಟ್ಟಿದ್ದಾರೆ ಅವರು ವೈಯಕ್ತಿಕ ಚಾರಿತ್ರವದೆ ವೈಯಕ್ತಿಕವಾಗಿ ಬಯ್ಯೋದು ವೈಯಕ್ತಿಕವಾಗಿ ದೂಷಿಸೋದು ಅದು ಓವರ್ ಆಲ್ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಎಜೆಂಡಾದ ಒಂದು ಭಾಗ ಆಗಿದೆ ಅಂತ ನನಗೆ ಅನಿಸುತ್ತಿದೆ ಸಿಸ್ಟಮೆಟಿಕಲಿ ದೇ ಆರ್ ದೇ ಆರ್ ಡೂಯಿಂಗ್ ಲೈಕ್ ದ್ಯಾಟ್ ಆದರೆ ಆ ಸಬ್ಜೆಕ್ಟಿಗೆ ಬರಲ್ಲ ಆ ಸಬ್ಜೆಕ್ಟೇ ಮಾತಾಡಲ್ಲ ತಪ್ಸ್ಕೊಂಡು ಹೋಗ್ತಾರೆ ಚೀನಾದ ಬಡಿ ಏನಾಯಿತು ಅನ್ನೋದೇನಿದೆ ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ಅದವ್ರು ಹೇಳಿಕೆ ಕೊಡಬೇಕು ಈ ಹಿಂದೆ ಒಂದು ಹೇಳಿಕೆ ಕೊಟ್ಬಿಟ್ಟು ಚೀನಾ ಗಡಿ ಪ್ರವೇಶ ಮಾಡೇ ಇಲ್ಲ ಅನ್ನೋದನ್ನು ಹೇಳಿ ಅದು ಅವರ ಹೇಳಿಕೆ ಚೀನಾ ತುಂಬ ವೈರಲ್ ಆಗೋಯ್ತು ರಾಹುಲ್ ಗಾಂಧಿ ಹೇಳಿಕೆ ಅಲ್ಲ ಈ ಹೇಳಿಕೆ ನಿಜವಾಗಿ ಅದರ ಬಗ್ಗೆ ಅಮಿತ್ ಶಾ ಮಾತಾಡೋಲ್ಲ ಪ್ರಧಾನಿಯವರ ಹೇಳಿಕೆನೇ ಚೀನಾಗೆ ಸಹಾಯ ಆಗುವಾಗಿತ್ತು ರಾಹುಲ್ ಗಾಂಧಿ ಬಿಟ್ಟು ರಾಹುಲ್ ಗಾಂಧಿ ಅಪೋಸಿಷನ್ ಏನೂ ಅಲ್ಲ ಅವರು ನೀವು ದೇಶದ ಪ್ರಧಾನಿಯಾಗಿ ಚೀನಾಕ್ಕೆ ಸಹಾಯ ಆಗುವ ಹೇಳಿಕೆ ಕೊಟ್ಟರಲ್ಲ ಚೀನಾ ಒಳಗೆ ಬಂದೇ ಬಂದೇ ಇಲ್ಲ ಅಂತ ಹೇಳುವ ಮೂಲಕ ಚೀನಾ ಯಾವ ಪ್ರದೇಶ ವಿವಾದಾತ್ಮಕ ಪ್ರದೇಶದಲ್ಲಿ ಬಂದು ಕುಳಿತಿತ್ತೋ ಆ ಪ್ರದೇಶವನ್ನು ನೀವು ಏನು ಮಾಡಿದ್ರಿ ಚೀನಾಕ್ಕೆ ಸೇರಿದ್ದು ಅಂತ ಈ ಡೈರೆಕ್ಟ್ ನೀವು ನೀವು ಅದ್ರ ಬಗ್ಗೆ ಮಾತನಾಡಲ್ಲ ನೀವು ಚೀನಾ ಪಾಕಿಸ್ತಾನಕ್ಕೆ ಸಹಾಯವಾಗುವ ಹಾಗೆ ನಡೆದುಕೊಂಡ್ರೆ ಹೇಳಿಕೆ ಕೊಟ್ಟರೆ ಅದನ್ನ ಮಾತಾಡಲ್ಲ ಅದನ್ನು ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ನೋಗಿದ್ದೀರಿ ನಮ್ಮ ಮಾಧ್ಯಮಗಳು ಹಾಗೇನೆ ಮಾಧ್ಯಮಗಳು ನಿಜವಾದ ಅರ್ಥದಲ್ಲಿ ಪ್ರತಿಪಕ್ಷವಾಗಿರಬೇಕು ಅನ್ನೋದು ನಾವೆಲ್ಲ ಕಲ್ತ ಪತ್ರಿಕೋದ್ಯಮ ಓ ಏನು ಪತ್ರಿಕೆ ಏನು ಜನತಂತ್ರದ ಸ್ತಂಭ ಅಂತ ನಾವು ಪತ್ರಿಕೋದ್ಯಮ ಏನು ಕರಿತೀವಿ ನಾವು ಆಡಳಿತ ಪಕ್ಷದ ತಪ್ಪುಗಳನ್ನು ತೋರಿಸ್ತಾ ಹೋಗ್ಬೇಕು ಆದರೆ ಇವತ್ತು ಮಾಧ್ಯಮ ಆಡಳಿತ ಪಕ್ಷದ ತಪ್ಪುಗಳನ್ನು ತೋರಿಸಲ್ಲ ವಿರೋಧ ಪಕ್ಷದ ಮೇಲೆ ಅಟ್ಯಾಕ್ ಮಾಡಿ ಅವ್ರು ಹೊಡ್ಸ್ಕೊಂಡು ಮೂಲೆಗೆ ಬಿದ್ದೋಗಿದ್ದಾರೆ ಕಣ್ರಿ ಅವ್ರ ತಲೆ ಮೇಲೆ ಯಾಕಪ್ಪ ಇನ್ನೊಂದು ಕಲ್ಲು ಹಾಕ್ತೀರಿ ಕಾಂಗ್ರೆಸ್ ಮುಳುಗೋಗಿದೆ ಕಣ್ರಿ ತಪ್ಪು ಮಾಡೇ ಮುಳುಗಿದೆ ಫೈನ್ ನೀವು ಅದು ಮತ್ತು ಕಾಂಗ್ರೆಸ್ ಮೇಲೆ ಅಟ್ಯಾಕ್ ಮಾಡ್ತೀರಿ ವೈ ಡೋಂಟ್ ಟು ಅಟ್ಯಾಕ್ ಮೋದಿ ವೈ ಡೋಂಟ್ ಟು ಅಟ್ಯಾಕ್ ಅಮಿತ್ ಶಾ ವೈ ಡೋಂಟ್ ಟು ಅಟ್ಯಾಕ್ ಬಿ ಜೆ ಪಿ ವೈ ಡೋಂಟ್ ಡಿಸ್ಕಸ್ ಅಬೌಟ್ ದ ಅವರ್ ಫಾರಿನ್ ಪಾಲಿಸಿ ಮೋದಿಯವರ ಹೇಳಿಕೆಯಿಂದ ಇಡೀ ಪ ಚೀನಾ ಎಷ್ಟು ಅನುಕೂಲ ಆಯಿತು ಅಂತ ಯಾಕೆ ನೀವು ಮಾತನಾಡಲ್ಲ ಮಾಧ್ಯಮದವ್ರು ಕೇಳೋಕ್ಕೆ ಇಷ್ಟಪಡ್ತಿಲ್ಲ ಮಾಧ್ಯಮ ಕೂಡ ಪಾರ್ಟಿಸನ್ ಆಗಿದೆ ಮಾಧ್ಯಮ ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಮಾಧ್ಯಮ ಒಂದು ಆಡಳಿತ ಪಕ್ಷದ ಬಾಲಂಗೋಚಿ ಅಂತ ಕೆಲಸ ಮಾಡ್ತಾ ಇದೆ ಮಾಧ್ಯಮ ಒಟ್ಟಾರೆಯಾಗಿ ಆರ್ ಎಸ್ ಎಸ್ ಕಾರ್ಯಕರ್ತರಂತೆ ಕೆಲಸ ಮಾಡ್ತಾ ಇದೆ ಸಂಘ ಪರಿವಾರದ ಆ್ಯಕ್ಟಿವಿಸ್ಟಸ್ ಅಂತ ಮಾಧ್ಯಮ ಕೆಲಸ ಮಾಡ್ತಾಯಿದೆ ಇಡೀ ಚೀನಾದ ವಿಚಾರದಲ್ಲೂ ಕೂಡ ಮಾಧ್ಯಮ ಮಾಡ್ತಾ ಇದ್ದ ಕೆಲಸ ಅದೇ ಅಲ್ವಾ ಯು ಪೀಪಲ್ ಅರೆ ವಾಯ್ ಅಟ್ಯಾಕಿಂಗ್ ಐ ಎಗ್ರಿ ಬಟ್ ಅದಕ್ಕಿಂತ ಮಹತ್ವವಾಗಿ ಆಡಳಿತ ಪಕ್ಷದಲ್ಲಿರುವವ್ರನ್ನ ಕಿವಿ ಹಿಂಡಿ ದೇಶವನ್ನು ಉಳಿಸ್ಬೇಕಲ್ವಾ ನೀವು ಪ್ರತಿಪಕ್ಷದಿಂದ ಟೀಕೆ ಮಾಡೋದ್ರಿಂದ ನಿಮಗೇನು ಸಿಗುತ್ತೆ ಏನೂ ಸಿಗೋಲ್ಲ ಮುಳುಗೋಗಿದ್ದಾರೆ ಅವ್ರ ಕಂಟ್ರಿ ನಮ್ಮ ಕೆಲಸ ಯಾವುದು ಪ್ರತಿಪಕ್ಷವಾಗಿ ಕೆಲಸ ಮಾಡುವಂಥದ್ದು ಮಾಧ್ಯಮದ್ದು ಅಧಿಕಾರದಲ್ಲಿರುವ ಪಕ್ಷವನ್ನು ಉಳಿಸೋದಲ್ಲ ಮೋದಿಯವರನ್ನು ಉಳಿಸೋದಲ್ಲ ಅವರು ಹೊಗಳಬಿಟ್ರಂತೆ ವರ್ತನೆ ಮಾಡೋದಲ್ಲ ಜೈ ಜಿ ಹುಜೂರ್ ಜ ಅನ್ನೋದಲ್ಲ ಇದನ್ನು ಮಾಧ್ಯಮ ಕೂಡ ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ಪೂರಕವಾಗಿ ಇವರು ಇವರು ಮಾತನಾಡ್ತಾ ಇವರು ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದು ಭಾಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಆದರೆ ಮಾಧ್ಯಮಗಳು ಇನ್ನೇನು ಸರಿ ಆಗುವ ಸ್ಥಿತಿಯಲ್ಲಿ ಇಲ್ಲ ಅನ್ನೋದು ಸೊ ಇದೇ ಸುದ್ದಿ ಏನಿದೆ ಅಮಿತ್ ಶಾ ಅವರ ಸುದ್ದಿ ಎಲ್ಲ ಪತ್ರಿಕೆಗಳು ಪ್ರಮುಖವಾಗಿ ಬಂದಿವೆ ಇವನು ಹಿಂದೂ ಪತ್ರಿಕೆಯಲ್ಲಿ ಇಂಡಿಯಾ ವಿಲ್ ವಿನ್ ಬೋತ್ ಬ್ಯಾಟಲ್ ಸೇಷ ಸೊ ಇದು ಭಾಳ ಹೇಗೆ ಅಂತ ಅಂದರೆ ಕೊರೋನಾ ವಿರುದ್ಧ ಯುದ್ಧವನ್ನು ನಾವು ಗೆಲ್ತೀವಿ ಅಂತ ನಮ್ಮ ಹತ್ರ ಇಲ್ಲ ಇಲ್ಲ ಅದು ವಿಶ್ವವೇ ಗೆಲ್ಲಬೇಕಾದ್ದು ಅದನ್ನು ಕೂಡ ನೀವು ನಿಮ್ಮ ಪರ್ಸ್ನಲೈಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಸೊ ಹಾಗೆಯೇ ಇನ್ನೊಂದು ಕಲ್ಲಿನ ತಡೆಗೋಡೆ ಕಟ್ಟಿದ ಯೋಧರು ಅಂತ ಒಂದು ಸುದ್ದಿ ಉದಯವಾಣಿಯಲ್ಲಿದೆ ಚೀನಾ ಸೈನಿಕೆ ಮಾರ್ಷಲ್ ಟ್ರೈನಿಂಗ್ ಅಂತ ಸೊ ಅದರ ಜೊತೆಗೆ ಭಾಳ ಮುಖ್ಯವಾದ್ದು ಪ್ರಜಾವಾಣಿಯಲ್ಲಿ ಭಾಳ ಪ್ರಮುಖವಾಗದಂಥ ಸಮರಾಭ್ಯಾಸ ಏನಿದೆ ಜಪಾನ್ ಮತ್ತು ಇಂಡಿಯಾದ ನಡುವಿನ ಸ ಸಮರಾಭ್ಯಾಸ ಇದು ಕೂಡ ಒಂದು ಮೆಸೇಜನ್ನು ನೀಡುತ್ತೆ ಅಂತ ನಾನು ನಂಬಿದ್ದೇನೆ ಆ ಮೆಸೇಜ್ ಚೀನಾಕ್ಕೆ ಅಂದರೆ ಚೀನಾ ವಿರುದ್ಧ ವಿಶ್ವದ ಬಹುತೇಕ ರಾಷ್ಟ್ರಗಳೇನಿವೆ ಆ ರಾಷ್ಟ್ರಗಳು ಒಂದಾಗುವ ಸಾಧ್ಯತೆಗಳು ಕಾಣ್ತಾ ಇವೆ ಯಾಕೆಂದರೆ ಈಗಲೇ ಅವರನ್ನು ತಡಿದಿದ್ದರೆ ಎಸ್ ಸೊ ಇನ್ನೊಂದು ಸುದ್ದಿ ಕೊರೋನಾಗೆ ಸಂಬಂಧಪಟ್ಟಿದ್ದು ಎರಡು ಹೇಳಿಕೆಗಳ ಬಗ್ಗೆ ನಾನು ಮಾತನಾಡಬೇಕು ಅಂತ ಅನಿಸುತ್ತೆ ಒಂದು ಸುರೇಶ್ ಕುಮಾರ್ ಅವರು ನೀಡಿದ್ದ ಹೇಳಿಕೆ ಅವರು ಎಸ್ ಎಲ್ ಸಿ ಪರೀಕ್ಷೆಯಿಂದ ಡಿಫೆಂಡ್ ಮಾಡ್ಕೋತಿದ್ದಾರೆ ಆ ಡಿಫೆಂಡ್ ಮಾಡ್ಕೊಳ್ಳೋ ರೀತಿ ನೋಡಿಬಿಟ್ಟು ಸೊ ಕರೋನಾ ಅದು ಇದರಿಂದ ಹರಡ ಹರಡಿಲ್ಲ ಅಂತ ಹೇಳೋವಂಥದ್ದು ಅಂದರೆ ತಾವು ಪರೀಕ್ಷೆ ಮಾಡ್ತಾ ಇದ್ದೀವಲ್ಲಪ್ಪ ಅದೆಲ್ಲ ಓಕೆ ಅನ್ನುವ ರೀತಿ ಅವರು ಮಾತನಾಡೋದು ಕಾಣ್ತಾ ಇದೆ ಇನ್ನೊಂದು ಸುದ್ದಿ ಅದು ಉದಯವಾಣಿಯಲ್ಲೇ ಇದೆ ಏನು ಈ ಕರೋನಾವನ್ನು ನಿರ್ವಹಣೆ ಮಾಡುವ ವಿಚಾರದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ತುಂಬ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ದಿನಕ್ಕೆ ಒಬ್ಬರು ಆ ರಾಮುಲು ಪ್ರಯೋಜನ ಇಲ್ಲ ಎತ್ತಾಕ್ಬಿಟ್ರಪ್ಪ ಅವರದ್ದು ಖಾತೆ ಬದಲು ಮಾಡಿ ಅದನ್ನು ಮಾಡಿಲ್ಲ ಆರೋಗ್ಯ ಸಚಿವರು ಇರಬೇಕಾದ್ರೆ ಆ ಜವಾಬ್ದಾರಿಯನ್ನು ಇನ್ನೊಬ್ಬರಿಗೆ ಕೊಡಲಾಯಿತು ಅಲ್ವಾ ಅದನ್ನು ಡಾಕ್ಟರ್ ಸುಧಾಕರ್ ಅವ್ರಿಗೆ ಗೊತ್ತಾಯ್ತು ಪಾಪ ಅವ್ರಿಗೂ ಅವ್ರ ಫ್ಯಾಮಿಲಿ ಅವ್ರ ತಂದೆಯವ್ರಿಗೆ ಈಗ ಸೋಂಕು ತಗಲಿದೆ ಅವ್ರು ಕ್ವಾರಂಟೈನಲ್ಲಿದ್ದಾರೆ ಸೊ ಅವ್ರು ಅವರು ಅಲ್ಲಿ ಕ್ವಾರಂಟೈನ್ ಇರಬೇಕಾದ್ರೆ ಈಗ ಅಶೋಕ್ಗೆ ಇನ್ಚಾರ್ಜ್ ಅಂತ ಮಾಡಿದ್ರು ಅಶೋಕ್ ಇನ್ಚಾರ್ಜ್ ಆ ನಡುವೆ ಉಪಮುಖ್ಯಮಂತ್ರಿ ಅಶ್ವತ್ಥ್ ನಾರಾಯಣ ಅವರೇ ನಾನು ಇನ್ಚಾರ್ಜ್ ಈ ರೀತಿ ಯಾಕೆ ಮಾಡ್ತೀರಿ ಯಡಿಯೂರಪ್ಪನವ್ರೆ ಈ ಗೊಂದಲಗಳು ಇದೆ ಎಂಥ ಮೆಸೇಜ್ ಕೊಡುತ್ತೆ ಈ ಕೊರೋನಾ ಸಂಬಂಧಪಟ್ಟಂತೆ ಯಾರು ನಿರ್ವಹಣೆ ಮಾಡ್ರು ಯಾವುದೋ ಅವ್ರನ್ನ ಪ್ರೆಸ್ ಕಾನ್ಫರೆನ್ಸ್ ಕೊಡೋದಕ್ಕೆ ಆ ಸುರೇಶ್ ಕುಮಾರ್ ಅಂತ ಅವ್ರನ್ನ ಬಿಟ್ಟರೆ ಅವರು ಒಂದೆರಡು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಅಲ್ವಾ ಇನ್ನೊಂದು ಕಡೆ ಅವರಿಗೆಲ್ಲೋ ನಾಪತ್ತೆ ಆಗಿ ಹೋಗ್ಬಿಟ್ರು ಅವರು ನಮ್ಮ ರಾಮನು ಅವರು ಅವ್ರಿಗೆ ಯಾವ್ದು ಗೊತ್ತಾಗುತ್ತೋ ಏನು ಗೊತ್ತಾಗುತ್ತೋ ಯಾರಿಗೂ ನಮಗಂತೂ ಗೊತ್ತಾಗಲ್ಲ ಅವ್ರಿಗೆ ಆರೋಗ್ಯ ಇಲಾಖೆ ಅರ್ಥ ಆಗಿದೆಯೋ ಇಲ್ಲವೋ ನಮಗಂತೂ ಗೊತ್ತಾಗಲ್ಲ ಡಾಕ್ಟ್ರು ಸುಧಾಕರ್ ಎಸ್ ಡಾಕ್ಟ್ರವರು ಆಗಿದ್ದರು ಅವರಿಗೆ ಕ್ವಾರಂಟೈನು ಮನೇಲಿ ಕೂತ್ಕೊಂಡಿದ್ದಾರೆ ಈ ಮಧ್ಯೆ ಮತ್ತೆ ನೀವು ಅಶೋಕ್ ಅವ್ರನ್ನ ತಂದುಬಿಟ್ರಿ ಅವರು ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಟ್ವೀಟ್ ಮಾಡಿಬಿಟ್ಟು ನಾನೇ ಇನ್ಚಾರ್ಜು ಅಂದರು ನೀವು ಯಾರು ಇನ್ಚಾರ್ಜು ಅದಕ್ಕಿಂತ ಬಹಳ ಮುಖ್ಯವಾದ್ದು ಈ ವೈರಸನ್ನ ತಡೆಯೋದಕ್ಕೆ ಬೆಂಗಳೂರಂಥ ಸಿಟಿಯಲ್ಲಿ ಏನು ಮಾಡಬೇಕು ಅಂತ ಪ್ರತಿದಿನ ಸಾವಿರದ ಹತ್ತತ್ರ ಜನ ಈ ಸೋಂಕಿಗೆ ಬಲಿಯಾಗ್ತಿದ್ದಾರೆ ಅದು ಮಹತ್ವನು ಯಾರಿಗೆ ಅಧಿಕಾರ ಅನ್ನೋದನ್ನು ಮಹತ್ವ ಈ ಸಿ ಎವ್ರಿಥಿಂಗ್ ಈಸ್ ಪಾಲಿಟಿಕ್ಸ್ ಈ ದೇಶದಲ್ಲಿ ಅಮಿತ್ ಶಾ ಮೋದಿ ಒಂದು ರೀತಿ ಪಾಲಿಟಿಕ್ಸು ಯಡಿಯೂರಪ್ಪ ಇಲ್ಲೊಂದು ಸಲ ಪಾಲಿಟಿಕ್ಸು ರಾಹುಲ್ ಗಾಂಧಿ ಮತ್ತೊಂದು ಪಾಲಿಟಿಕ್ಸು ರಾಜಕೀಯ ಲಾಭವನ್ನು ಬಿಟ್ಟು ಈ ದೇಶದ ಬಗ್ಗೆ ನೀವು ಯಾಕೆ ಯೋಚನೆ ಮಾಡಲ್ಲ ಬಿಟ್ಬಿಡಿ ಯಾವತ್ತೂ ಕೂಡ ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಎಳೆಯುವ ಕೆಲಸ ಮಾಡಬಾರ್ದು ಅಂತ ನಮ್ಮಲ್ಲಿ ಹೇಳ್ತಾರೆ ಬೆಂಕಿ ಇನ್ನಷ್ಟು ಹೊತ್ತಿ ಉರಿಯುವ ಕೆಲಸವನ್ನು ಮಾಡಬಾರ್ದಂತೆ ಬಟ್ ಯು ಪೀಪಲ್ ಆರ್ ಡೂಯಿಂಗ್ ಲೈಕ್ ದಟ್ ಆಲ್ ಆರ್ ಪೊಲಿಟಿಕಲ್ ಪಾರ್ಟೀಸ್ ಇದೇ ಒಂದು ಸಮಯ ಅನ್ನುವುದು ಎಲ್ಲರ ಒಂದು ಮನಸ್ಥಿತಿಯಾಗಿ ಕಾಣುತ್ತೆ ಕಾಂಗ್ರೆಸ್ ಇದೊಂದು ಅವಕಾಶ ಮೋದಿಯನ್ನು ಇದನ್ನ ಹೊಡೆದು ಮಲಿಸ್ಬೋಣ ಅಂದ್ಕೋತಾರೆ ಬಟ್ ಅದಾಗಲ್ಲ ಮೋದಿ ಅಮಿತ್ ಶಾ ಪಾಲಿಟಿಕ್ಸ್ ಬಿಟ್ಟು ಬ್ಯಾರದು ಮಾಡೋದೇ ಇಲ್ಲ ಪ್ರತಿಯೊಂದಕ್ಕೂ ಕಾಂಗ್ರೆಸ್ಸನ್ನು ಬ್ಲೇಮ್ ಮಾಡ್ತಾ ಈ ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾಡಿಬಿಡಬೇಕು ಅಂತ ಒಳಗಡೆ ಕಾಂಗ್ರೆಸ್ ಮುಕ್ತ ಅಲ್ಲ ಈ ದೇಶವನ್ನೇ ಮುಕ್ತ 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 ಮಾಡ್ತಾ ಇದ್ದೀರಲ್ಲಪ್ಪ ಆ ಸ್ಥಿತಿಗೆ ತಂದಿಟ್ಟಿದ್ದೀರಿ ನೀವು ಯೋಚನೆ ಮಾಡಿ ಸೊ ಆ ಒಟ್ಟಾರೆ ಅದು ಇನ್ನೊಂದು ಭಾಳ ದುಃಖಕರ ಸುದ್ದಿ ಸಾಹಿತಿ ಗೀತಾ ನಾಗಭೂಷಣ್ ಅವರು ಹಸುನಿಗಿದ್ದಾರೆ ಎಸ್ ಎಪ್ಪತ್ತ ಎಂಟು ವರ್ಷದ ಗೀತಾ ನಾಗಭೂಷಣ್ ಕನ್ನಡದ ಸಾಹಿತ್ಯ ಸಂದರ್ಭದಲ್ಲಿ ತುಂಬ ಮಹತ್ವದ ಕೃತಿಗಳನ್ನು ರಚಿಸಿದವರು ಅವರಿಗೂ ಕೂಡ ಅವರ ಆತ್ಮಕ್ಕೆ ಗೊತ್ತಿಲ್ಲ ನನಗೆ ಆತ್ಮಕ್ಕೆ ಶಾಂತಿ ಕೊಡೋ ಸುಂಬ ಒಂಥರ ಮೆಕ್ಯಾನಿಕಲ್ ಅಂತ ಅನಿಸ್ಬಿಡುತ್ತೆ ಆತ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ಅವರಿಗೂ ಕೂಡ ಅವರ ನೆನಪನ್ನು ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಇನ್ನೊಂದು ಹೈಕೋರ್ಟ್ನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಭವಿಷ್ಯ ನಡೀತಾ ಇಲ್ಲೋ ಗೊತ್ತಿಲ್ಲ ಗ್ರಾಮ ಪಂಚಾಯಿತಿ ಚುನಾವಣೆ ಆಗಬೇಕಾ ಬೇಡವೋ ಅಥವಾ ಆಗದೆ ಇದ್ದರೆ ಈಗಿರುವ ಏನು ಆಡಳಿತ ಯಾರ್ಯಾರಿದ್ದಾರೆ ಅವ್ರನ್ನೇ ಮುಂದುವರಿಸಬೇಕು ಗೊತ್ತಿಲ್ಲ ಆದರೆ ಅಧಿಕಾರಿಗಳನ್ನು ನೇಮಿಸುವ ಯತ್ನದಲ್ಲಿ ಸರ್ಕಾರ ಇದ್ದಂತೆ ಕಾಣುತ್ತೆ ಇನ್ನು ಕೊರೋನಾ ನಿಯಂತ್ರಣ ಕ್ರಮಕ್ಕೆ ಶ್ವೇತ ಪತ್ರಕ ಸಿದ್ದು ಅವರು ಸಿದ್ದರಾಮಯ್ಯ ಪಡಿಸಿದ್ದಾರಂತೆ ಇಂಥ ಆಗ್ರಹ ಪಡಿಸಿದ್ರೆ ಏನೂ ಆಗಲ್ಲ ಕಂಡ್ರೆ ಶ್ವೇತ ಪತ್ರ ಬಂದರೆ ಏನಾಗುತ್ತೆ ಬರೆದಿದ್ರೆ ಏನಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಪ್ರಜಾವಾಣಿಯಲ್ಲಿ ಎ ನಾರಾಯಣ್ ಬರದ ಒಂದು ಲೇಖನ ಲೀಡರ್ ಇದೆ ನಾನು ಅದ್ರ ಬಗ್ಗೆ ಇವತ್ತು ಮಾತಾಡ್ಬಿಟ್ಟು ಒಂದು ಸ್ವಲ್ಪ ರೆಫರ್ ಮಾಡಿಬಿಟ್ಟು ನಾನು ಮುಗಿಸ್ಬೋದು ಇವತ್ತಿನ ನನ್ನ ಮೀಡಿಯಾ ವಾಚನ ಅಂತ ಅಂದ್ಕೊಂಡಿದ್ದೀನಿ ಎಸ್ ಕೊರೋನಾ ಕಾಲದ ಬಡತನ ಮೀಮಾಂಸೆ ಅಂತ ಬ ಬರೆದಿದ್ದಾರೆ ನಮ್ಮ ಶ್ರೀಮಂತರ ಬಗ್ಗೆ ಅಭಿಮಾನ ಪಡುತ್ತಿದ್ದ ದೇಶಗಳ ಮುಂದೆ ಈಗ ನವ ಬಡತನದ ಸವಾಲು ಇದು ಬಹಳ ಮುಖ್ಯವಾದ್ದು ನಮ್ಮ ರಾಜಕಾರಣಿಗಳ ಹೇಳಿಕೆಗಳು ಚಿಲ್ಲರೆ ಮಾತುಗಳು ಚಿಲ್ಲರೆ ವರ್ತನೆಗಳು ಪರಸ್ಪರ ದೋಷಾರೋಪಣೆ ಅವರನ್ನು ಇವರು ಟೀಕಿಸೋದು ಇವರನ್ನು ಅವರು ಟೀಕಿಸೋದು ಒಟ್ಟಾರೆಯಾಗಿ ವಾಸ್ತವ ಸ್ಥಿತಿಯಿಂದ ರಾಜಕೀಯ ಹೇಳಿಕೆಗಳ ಮೂಲಕ ಜನರನ್ನು ದೂರ ಇಡೋಂಥ ಯತ್ನ ನಡೆತಿದೆಯಲ್ಲ ಆ ನಡುವೆ ಇಂಥ ಲೇಖನಗಳು ಭಾಳ ಮಹತ್ವದ್ದು ಅಂತ ಅನಿಸುತ್ತೆ ನಾರಾಯಣವರ ಈ ಒಂದು ಕೊರೋನಾ ಕಾಲದ ಬಡತನ ಮೀವಾಸೆ ಮೊದಲ ಪ್ಯಾರ ಹೀಗಿದೆ ಕೋವಿಡ್ ಸೋಂಕಿನ ಸಾಂದ್ರತೆಯ ಸಾಂದ್ರತೆಯು ಅಮೇರಿಕನ್ ಮತ್ತು ಯುರೋಪಿಯನ್ ದೇಶಗಳ ಆಚೆ ದಾಕ್ಷಿಣಾತ್ಯರ ರಾಷ್ಟ್ರಗಳತ್ತ ಮುಖ ಮಾಡಿದ ನಂತರ ವಿಶ್ವ ಬ್ಯಾಂಕ್ ಮತ್ತು ಇತರ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಾಂಕ್ರಾಮಿಕದ ಆರ್ಥಿಕ ಪರಿಣಾಮಗಳ ಕುರಿತಾದ ಲೆಕ್ಕಾಚಾರಗಳನ್ನು ಪರಿಷ್ಕರಿಸಿವೆ ಹೊಸ ಅಂಕಿಅಂಶಗಳ ಪ್ರಕಾರ ಕೊರೋನಾ ತಂದಿಟ್ಟ ಜಾಗತಿಕ ಆರ್ಥಿಕ ಹಿಂಜರಿತದ ಹಿಂಜರಿತ ಸುಮಾರು ಹತ್ತು ಕೋಟಿಯಷ್ಟು ಕಡು ಬಡವರನ್ನು ಹೊಸದಾಗಿ ಸೃಷ್ಟಿಸಲಿದೆ ಅದರಲ್ಲಿ ಬಹುತೇಕ ಮಂದಿ ಭಾರತ ಮತ್ತಿತರ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಇರುವಂಥವರು ಇದು ಅಪಾಯಕಾರಿ ಹತ್ತು ಕೋಟಿ ಹೊಸ ಬಡವರು ಸೃಷ್ಟಿಯಾಗ್ತಾರೆ ಈ ಕೊರೋನಾ ನಂತರ ಅದರಲ್ಲಿ ಅತಿ ಹೆಚ್ಚು ಭಾರತೀಯರು ಇರುವ ಸಂಭವ ಇದೆ ಅನ್ನುವುದು ಈ ವರದಿ ಹೇಳುತ್ತೆ ಅದರ ಜೊತೆಗೆ ಇನ್ನೂ ಕೆಲವು ಬಹಳ ಮಹತ್ವದ ಅಂಶಗಳಿವೆ ಅದನ್ನು ನಾನು ಚರ್ಚೆ ಮಾಡೋದಕ್ಕೆ ಸಮಯ ಇಲ್ಲ ಎಸ್ ಕೊರೋನಾ ನಂತರ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗ್ತಿದೆ ಅನ್ನೋದು ಅದು ಇದೇನೇ ಈ ಮೋದಿಯವರ ಹೇಳಿಕೆ ಅಮಿತ್ ಶಾ ಹೇಳಿಕೆ ರಾಹುಲ್ ಗಾಂಧಿ ಹೇಳಿಕೆ ಇನ್ನೊಬ್ಬರ ಹೇಳಿಕೆ ಇಂಥ ಮುಖ್ಯವಾದ್ದು ಈ ಬಗ್ಗೆ ನಾವೆಲ್ಲ ಆಲೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚ್ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ